ವಿಭಾಗದ ಹಿರಿಯ ಅನುಭವಿ ಒಂದು ಬದ್ಧತೆಯ ಪತ್ರಕರ್ತರಾದಂಥ ವಿಜಯಕುಮಾರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಲಿಕ್ಕೆ ಇಲ್ಲಿ ಬಂದಿದ್ದೇವೆ. ವಿಜಯಕುಮಾರು ಮಿತಭಾಷಿ, ಪಕ್ಕಾ ವ್ಯವಹಾರಸ್ಥ ಮತ್ತು ಒಳ್ಳೆಯ ಸ್ನೇಹಿತ. ಅವ್ರ ಸ್ನೇಹಿತರು ಕೂಡ ಭಾಳ ಕಡಿಮೆ, ಆದರೂ ಕೂಡ ಇರೋರು ಮಾತ್ರ ಸರಿಯಾದ ಸ್ನೇಹಿತರಾಗಿ ಇಟ್ಕೋತಾರೆ. ವಿಜಯ ಕರ್ನಾಟಕದ ಪತ್ರಕರ್ತರಾಗಿ ಅನೇಕ ಜನಪರ ಸಮಸ್ಯೆಗಳನ್ನು, ಜನೋಪಯೋಗಿ ಸಮಸ್ಯೆಗಳನ್ನು ಬಯಲಿಗೆಳೆಯೋದ್ರ ಮೂಲಕ, ಅವರ ಪೆನ್ನಿನ ಮೂಲಕ ಪತ್ರಿಕೆಯಲ್ಲಿ ಪರಿಣಾಮಕಾರಿಯಾಗಿ ಬರೆಯೋದ್ರ ಮೂಲಕ ಅನೇಕ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಒಂದು ವಿಶಿಷ್ಟವಾದಂಥ ಒಂದು ಪತ್ರಕರ್ತನಾಗಿ ನಮ್ಮ ವಿಜಯಕುಮಾರ್ ಅವರು ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ನನಗೆ ಭಾಳ ಆತ್ಮೀಯರು ಮತ್ತು ಹಳೆಯ ಸ್ನೇಹಿತರು. ಅದರಿಂದಾಗಿ ಅವರ ಹುಟ್ಟುಹಬ್ಬದ ಈ ಶುಭಾಶಯವನ್ನು ಕೋರ. ವಿಜಯಕುಮಾರ್ ಅವರು ಇರುವಂಥ ವಾಸಸ್ಥಳ ಆನೇಕಲ್ ತಾಲೂಕಿನ ಅತ್ಯಂತ ಪ್ರಮುಖವಾದಂಥ ಸ್ಥಳದಲ್ಲಿದ್ದಾರೆ. ಇಲ್ಲಿ ಸಮಸ್ಯೆಗಳು ಜಾಸ್ತಿ, ಮತ್ತು ವಾಹನದ ದಟ್ಟಣೆ ಮತ್ತು ವಿವಿಧ ರಾಜ್ಯದ ಭಾಷಿಕರು ಎಲ್ಲ ಇರ್ತಕ್ಕಂತಹ ಈ ಸ್ಥಳದಲ್ಲಿ ಅವರು ಇಂಥ ಒಂದು ಬದ್ಧತೆಯ ಒಂದು ಪರಿಣಾಮಕಾರಿ ಲೇಖನ ಬರೆಯೋದ್ರ ಮೂಲಕ ಅನೇಕ ಸಾಹಿತ್ಯಗಳನ್ನು ಕೂಡ ರಚಿಸಿದ್ದಾರೆ. ಮತ್ತು ಈ ತಾಲೂಕಿನ ದರ್ಶನ ಅನ್ನೋ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಅವರಿಗೆ ಈ ತಾಲೂಕು ಬಗ್ಗೆ, ಈ ಸಮಾಜದ ಬಗ್ಗೆ ವಿಶೇಷವಾದ ಕಾಳಜಿ ಇರೋದರಿಂದಾಗೇ ಅವರು ಇಂಥ ಒಂದು ದಾಖಲಾತಿಯ ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಅವರು ಇನ್ನೂ ಹೆಚ್ಚು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಲಿ ಮತ್ತು ಕೆಲವರನ್ನೆಲ್ಲ ಬೆಳೆಸಲಿ ಅಂತ ನಾನು ಆಶಿಸ್ತೇನೆ. ಮತ್ತು ನನ್ನ ಹುಟ್ಟುಹಬ್ಬದ ದಿನದಂದು ಜಿಗಣಶಂಕರ್ ಅವರು ಇವತ್ತು ಅಭಿನಂದನೆ ಮಾಡಿ ಬಂದಿದ್ದಾರೆ, ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ಈ ಭಾಗದ ಒಬ್ಬ ಪತ್ರಕರ್ತನಾಗಿ ಕಳೆದ 28 ವರ್ಷಗಳಿಂದ ಅನೇಕ ಪತ್ರಿಕೆಗಳಲ್ಲಿ ಬರೆದಿದ್ದೀನಿ. ಇತ್ತೀಚೆಗೆ ಕಳೆದ 1-2 ವರ್ಷಗಳಿಂದ ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ವರದಿಗಾರನ ನಂತರ ಸಾಕಷ್ಟು ಸಾಮಾಜಿಕ ಕಳಕಳಿಯುಳ್ಳ ಸಮಸ್ಯೆಗಳನ್ನು ಬಿಂಬನೆ ಮಾಡೋದ್ರಿಂದ ಜನ ಕೂಡ ನನ್ನನ್ನು ಭಾಳ ಇಷ್ಟಪಡ್ತಾ ಇದ್ದಾರೆ. ಜೊತೆಗೆ ಸಮಸ್ಯೆಗಳು ಮತ್ತು ಅಧಿಕಾರಿಗಳ ಸರ್ಕಾರದ ವಿರುದ್ಧವಾಗಿ ಬರೀತಾ ಇರೋದ್ರಿಂದ ಜನಗಳಲ್ಲಿ ಎಲ್ಲೋ ಒಂದು ಕಡೆ ಆಸಕ್ತಿ, ಕುತೂಹಲ ಜೊತೆ ಕಾಳಜಿ ಇದೆ ಅನ್ನೋದು ಮನೋಭಾವನ ಇಟ್ಕೊಂಡಿದ್ದಾರೆ.